ಯಾವ ರೀತಿ ಪ್ರತಿನಿತ್ಯ ನೋವನ್ನು ಅನುಭವಿಸುತ್ತಾ ಇದ್ದರು ಅಂತ ಹೇಳಿ 24 ರಲ್ಲಿ ಇದೆಲ್ಲದರ ಹಿನ್ನೆಲೆಯಲ್ಲಿ ಮೈಸೂರಿನ ಮಹಾರಾಜರು ವಿಶ್ವೇಶ್ವರರ ಒಂದು ಅವರ ಒಂದು ತಾಂತ್ರಿಕ ಒಂದು ಅವರಲ್ಲಿ ಇದ್ದಂತ ಒಂದು ಜ್ಞಾನವನ್ನು ಉಪಯೋಗ ಮಾಡಿ ಅವರ ಒಂದು ಕುಟುಂಬದ ಚಿನ್ನವನ್ನು ತೆಗೆದುಕೊಂಡು ಬಹುಶಃ ಡಿಸಿ ತಮ್ಮಣ್ಣರ ಅದರ ಬಗ್ಗೆ ಬಹಳ ಹೇಳ್ತಾರೆ ವಿಷಯ ತಿಳ್ಕೊಂಡಿದ್ದಾರೆ ಬಾಂಬೆನಲ್ಲಿ ಎಲ್ಲೋದು ಹೋಗಿ ಆ ಚಿನ್ನವನ್ನು ಇಟ್ಟು ಹಣ ತಂದು ಕೆಆರ್ಎಸ್ ಕಟ್ಟಬೇಕು ಅಂತ ಹೊರಡ್ತಾರೆ ಆದರೆ ಕೆಆರ್ಎಸ್ ಕಟ್ಟಲಿಕ್ಕೆ ಹೊರಟಾಗ ಯಾವೊಂದು ಬ್ರಿಟಿಷರ ಆಳ್ವಿಕೆಯಲ್ಲಿ ಮದ್ರಾಸ್ನ ಪ್ರಾಂತ್ಯ ಆಯ್ತು ಅವರು ಅಲ್ಲಿಂದ ತಕರಾರು ತೆಗಿತಾರೆ ಅಲ್ಲಿರ್ತಕ್ಕಂಥ ಹಲವಾರು ಆ ಮದ್ರಾಸ್ನ ಆ ಭಾಗದ ಪ್ರಮುಖರೆಲ್ಲ ಸೇರಿ ಇಲ್ಲಿ ನಾವು ಕನ್ನಂಬಾಡಿ ಕಟ್ಟೆ ಕಟ್ಟತಕ್ಕಂಥದ್ದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಹಾಗೆಲ್ಲ ನಾವು ಹುಟ್ಟಿರಲಿಲ್ಲ ದೇವೇಗೌಡರು ಹುಟ್ಟಿರಲಿಲ್ಲ ಮಾದೇವಗೌಡರು ಭವಿಷ್ಯ ಹುಟ್ಟಿರಲಿಲ್ಲ ಆ ತಕರಾರು ಕನ್ನಂಬಾಡಿ ಕಟ್ಟಲಿಕ್ಕೆ ಸಮಸ್ಯೆ ಉದ್ಭವ ಮಾಡಿದಾಗ ಆಗ ಕೂತು ತಮಿಳುನಾಡವರಿಗೆ ಏನೇನು ಕಂಡೀಷನ್ಗಳು ಹಾಕೊಂಡ್ರು ಬ್ರಿಟಿಷ್ನ ಒಂದು ಆಳ್ತದಲ್ಲಿ ಆ ಕಂಡೀಷನ್ಗೆ ಒಪ್ಪಿಗೆ ಕೊಟ್ಟುಬಿಡ್ತಾರೆ ಕನ್ನಂಬಾಡಿ ಕಟ್ಟಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅದೇ ಒಂದು ವೀಕ್ನೆಸ್ನ ಅವರು ಅಲ್ಲಿಂದ ದುರುಪಯೋಗ ಪಡಿಸ್ಕೋತಾರೆ ನಮ್ಮ ಮೇಲೆ ತಮಿಳುನಾಡವರು 24ನೇ ಇಸ್ವಿನಲ್ಲಿ 1924ರಲ್ಲಿ ಆದಂಥ ಅಗ್ರಿಮೆಂಟ್ ಏನಿದೆ ಅದು 50 ವರ್ಷಗಳ ಕಾಲ ಇತ್ತು 50 ವರ್ಷಗಳ ಕಾಲ ಆ ಒಂದು ಅಗ್ರಿಮೆಂಟ್ ಇದ್ದಂಥದ್ದು ಅದು 1974ನೇ ಇಸ್ವಿಗೆ ಆ ಅಗ್ರಿಮೆಂಟ್ ಮುಗಿದೋಯಿತು ಆಮೇಲೆ ಬಂದಂಥ ಸರ್ಕಾರಗಳು 1989ನೇ ಇಸ್ವಿವರೆಗೆ ಟ್ರಿಬ್ಯುನಲ್ ರಚನೆ ಆಗಕ್ಕೆ ಅವಕಾಶ ಕೊಡಲಿಲ್ಲ ನಮ್ಮ ರಾಜ್ಯದ ಹಲವಾರು ಮುಖ್ಯಮಂತ್ರಿಗಳು ದೇವರಾಜರ ಸೋರಿಂದ ಪ್ರಾರಂಭ ಆಗಿ ಬಂದಂಥ ಹಲವಾರು ಮುಖ್ಯಮಂತ್ರಿಗಳು 1989ನೇ ಇಸ್ವಿವರೆಗೆ ಟ್ರಿಬ್ಯುನಲ್ಗೆ ಅವಕಾಶ ಕೊಡದೆ ತಮಿಳುನಾಡಿನ ನೀರು ಬೇಕು ಅಂದಾಗ ಒಂದು 3 TMCನೋ 4 TMCನೋ ನೀರು ಬಿಟ್ಟು ಒಂದು ರೀತಿ ಕಾಲ ತಳ್ಳುತ್ತಾ ಬಂದರು ಯಾವುದೇ ಕಾರಣಕ್ಕೂ ನಮ್ಮ ಭಾಗದ ರೈತರ ಮೇಲೆ ಅನ್ಯಾಯ ಆಗಬಾರದು ಅಂತ ಹೇಳಿ 1989ರಲ್ಲಿ ಬಂದಂಥ ಸರ್ಕಾರ ಆಗ ದೇವೇಗೌಡರನ್ನ ಎರಡು ಕಡೆ ಸೋಲಿಸ್ಬಿಟ್ಟಿದ್ರು ಬುಳೆನಸೀಪುರದಲ್ಲೂ ಸೋಲಿಸಿದ್ರು ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಸೋಲಿಸಿದ್ರು ಅವರು ವಿಧಾನಸಭೆಯಲ್ಲಿ ಇರಲಿಲ್ಲ ಆಗಿನ ಸರ್ಕಾರದಲ್ಲಿದ್ದಂಥ ಸರ್ಕಾರದ ನೀರಾವರಿ ಮಂತ್ರಿ ನನಗೆ ಹೆಸರು ಹೇಳಲಿಕ್ಕೆ ಹೋಗಿಲ್ಲ ಅವ್ರಿಗೆ ಬದುಕಿಲ್ಲ ಈಗ ಅವ್ರ ಹೆಸರು ತರೋದು ಈಗ ತರೋದು ಬೇಕಿಲ್ಲ ಆಗೇನಾಗುತ್ತೆ ತಮಿಳುನಾಡಿನಿಂದ ನೀರು ಬೇಕು ತಮಿಳುನಾಡಿನ ಒಂದು ರೈತರಿಗೆ ಅಂತ ಹೇಳಿ 1989ರಲ್ಲಿ ಅಲ್ಲಿಯ ನೀರಾವರಿ ಮಂತ್ರಿ ಬಂದರು ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಒಂದು ದಿನ ಎಲ್ಲ ಕಾದರು ಅವತ್ತಿನ ನೀರಾವರಿ ಮಂತ್ರಿಗಳು ಅವ್ರಿಗೆ ಗೌರವ ಕೊಟ್ಟು ಭೇಟಿ ಮಾಡಲಿಲ್ಲ ಮುಖ್ಯಮಂತ್ರಿಗಳು ಲಕ್ಕಿಕ್ಕೂ ತಗೊಳ್ಳಲಿಲ್ಲ ಅದನ್ನು ಆಗ ಅವರು ಆಕ್ರೋಶಕ್ಕೆ ಒಳಗಾಗಿ ಕೇಂದ್ರ ಸರ್ಕಾರದ ಮುಂದೆ ಹೋದರು ಒಂದು ಟ್ರಿಬ್ಯುನಲ್ ರಚನೆ ಮಾಡಬೇಕು ಅಂತ ಆಗ ಅವರು ಆ ಒಂದು ಒತ್ತಡ ಹಾಕಿದಾಗ ನಮ್ಮವರು ಸಹ ಆಗಿದ್ದಂಥ ಮುಖ್ಯಮಂತ್ರಿಗಳು ಆಗಿನ ಸರ್ಕಾರ ಟ್ರಿಬ್ಯುನಲ್ ರಚನೆ ಆಗಲಿ ಬಿಡಿ ನೀರಿನ ಹಂಚಿಕೆ ಅಲ್ಲೇ ಆಗಲಿ ಪ್ರತಿನಿತ್ಯ ಒಂದು ಸಮಸ್ಯೆ ಯಾಕೆ ಅಂತ ಹೇಳಿ ಲಘುವಾಗಿ ಪರಿಗಣಿಸ್ಬಿಟ್ಟು ಟ್ರಿಬ್ಯುನಲ್ನ ರಚನೆ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ದೂಡಿದ್ರು ಅದರ ಪ್ರತಿಫಲ ಈ ಟ್ರಿಬ್ಯುನಲ್ ರಚನೆ ಆಯಿತು ಟ್ರಿಬ್ಯುನಲ್ ರಚನೆ ಆದಮೇಲೆ ಅಂತಿಮ ತೀರ್ಪಿಗಿಂತ ಮಧ್ಯೆ ಮುಂಚೆ ಮಧ್ಯಂತರ ತೀರ್ಪು ಅಂತ ಏನಾದರೂ ಒಂದು ತೀರ್ಪು ಕೊಟ್ಟಿದ್ದು ಈ ಕಾವೇರಿ ನೀರಿನ ಹಂಚಿಕೆಗೆ ಅವತ್ತಿನ ಮುಖ್ಯಮಂತ್ರಿ ಅಲ್ಲಿ ತಮಿಳುನಾಡಲ್ಲಿ ಏನೊಂದು ಅಲ್ಲಿಯ ಒಂದು ಸರ್ಕಾರದಲ್ಲಿ ಜಯಲಲಿತಾ ಇರ್ಬೋದು ಕರುಣಾನಿಧಿ ಇರ್ಬೋದು ಅವರ ಕೇಂದ್ರ ಸರ್ಕಾರದ ಮೇಲೆ ಪ್ರಭಾವಗಳನ್ನು ಏನು ಬೀರ್ಕೊಂಬರ್ತಾ ಇದ್ದರು ಅವರ ಒತ್ತಡಗಳಿಗೆ ಮಾಡಲು ಕೇಂದ್ರ ಸರ್ಕಾರವು ಹಲವಾರು ರೀತಿಯ ಒಂದು ಮಧ್ಯಂತರ ಒಂದು ಆದೇಶ ಮಾಡಬೇಕಾದ್ರೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ನಿರಂತರವಾದಂಥ ಒಂದು ವಾತಾವರಣ ನಿರ್ಮಾಣ ಆಯಿತು ಒಂದು ಕಡೆ ಇಲ್ಲಿ ಮಾದೇವಗೌಡರು ಈ ಒಂದು ಜಿಲ್ಲೆಯ ಮಂಡ್ಯ ಜಿಲ್ಲೆಯ ರೈತರ ಹಿತರಕ್ಷಣಾ ಸಮಿತಿಯ ಹೆಸರಿನಲ್ಲಿ ಇಲ್ಲಿ ರಸ್ತೆಯಲ್ಲಿ ನಿಂತು ಅವರು ಹೋರಾಟ ಮಾಡುತ್ತಿದ್ದರೆ ದೇವೇಗೌಡರು ಕಾನೂನಿನ ಒಂದು ವ್ಯಾಪ್ತಿನಲ್ಲಿ ಯಾವ ರೀತಿಯಲ್ಲಿ ಇವತ್ತು ನ್ಯಾಯಾಲಯಗಳ ಮುಂದೆ ನಮ್ಮ ರಾಜ್ಯದ ರೈತರನ್ನ ನಮ್ಮವ್ರನ್ನ ಉಳಿಸಬೇಕು ಅಂತ ಹೇಳಿ ಅವರ ಒಂದು ಹೋರಾಟದ ಒಂದು ಇತಿಹಾಸ ಇದೆ ಅದರ ಬಗ್ಗೆ ಎಲ್ಲ ರೀತಿಯ ದಾಖಲೆಗಳು ಸಹ ಇವತ್ತಿದ್ದಾವೆ ಅದೆಲ್ಲವನ್ನು ನಾನು ಬಿಡಿಸಿ ಹೇಳಲಿಕ್ಕೆ ಹೋಗೋದಿಲ್ಲ ಹಲವಾರು ಅವ್ರಿಗಿದ್ದಂಥ ಒಂದು ತಿಳುವಳಿಕೆ ಏನಿತ್ತು ಅದನ್ನು ಸರ್ಕಾರಗಳಿಗೆ ಮಾರ್ಗದರ್ಶನ ಕೊಟ್ಟಂಥ ಸಂದರ್ಭದಲ್ಲಿ ಹಲವಾರು ಸರ್ಕಾರಗಳು ಅವ್ರ ಮಾರ್ಗದರ್ಶನವನ್ನು ತಿರಸ್ಕಾರ ಮಾಡುತ್ತಾರೆ
ಅದರಿಂದ ಇವತ್ತು ಕೆಲವು ಸಂದರ್ಭದಲ್ಲಿ ಕೋರ್ಟ್ಗಳಲ್ಲಿ ನಮ್ಮ ಪರವಾಗಿ ಅನುಕೂಲಗಳಾಗತಕ್ಕಂತ ಇದ್ದಂತ ಪರಿಸ್ಥಿತಿಗಳು ಕೆಲವು ಸರ್ಕಾರಗಳು ಮಾಡಿದಂತ ಒಂದು ನಿರ್ಲಕ್ಷ್ಯ ದೇವೇಗೌಡರು ಕೊಟ್ಟಂತ ಸಲಹೆಗಳನ್ನು ಅವರು ಜಾರಿಗೆ ತಗರದೆ ಅಗೌರವ ಸೂರಿಸಿ ಅವರು ನಡೆಕೊಂಡಂತ ರೀತಿಯಿಂದ ಹಲವಾರು ರೀತಿಯಲ್ಲಿ ಪೆಟ್ಟನ್ನು ತಿಂದಿದ್ದೆ ಇದೆಲ್ಲ ನಮಗೆ ಅಂಕಿ ಅಂಶಗಳು ಇದ್ದಾವೆ ಸರ್ಕಾರದಲ್ಲಿ ದೇವೇಗೌಡರು ಹೋರಾಟದ ಪ್ರತಿಯೊಂದು ಕೋರ್ಟ್ನ ಒಂದು ವಿಷಯದಲ್ಲಿ ಒಂದು ಗಾಂಧಿ ಸಮಿತಿ ಅಂತ ಒಂದು ಖಾಸಗಿ ಸಮಿತಿಯವರಿಂದ ನಮ್ಮ ಬೆಂಗಳೂರಿನಲ್ಲಿ ಇರತಕ್ಕಂತ ಒಂದು ಗಾಂಧಿ ಸಮಿತಿ ಅಂದ್ರೆ ಶ್ರೀನಿವಾಸಯ್ಯನವರು ಇದ್ರು ಅಂತ ಕಾಣಿಸ್ತದೆ ಅಧ್ಯಕ್ಷರಿಗೆ ಓ ಶ್ರೀನಿವಾಸಯ್ಯನವರು ಅವರು ಅವರನ್ನ ಎಲ್ಲರನ್ನ ಕರೆದು ಒಂದು ಅವರ ಕಡೆಯಿಂದ ಒಂದು ಅಫಿಡವಿಟ್ ಹಾಕಿಸಬೇಕು ಅಂತ ಹೊರಟು ಆ ಸಂದರ್ಭದಲ್ಲಿ ಸರ್ಕಾರಗಳು ಸರಿಯಾದ ರೀತಿ ಸ್ಪಂದನೆ ಮಾಡಲಿಲ್ಲ ಇದೆಲ್ಲ ಒಂದು ಇತಿಹಾಸ ನಂತರ ದೊಡ್ಡವರು ದೇವೇಗೌಡರು 1994 ನಿಮ್ಮಗಳ ಆಶೀರ್ವಾದದಲ್ಲೇ ಮುಖ್ಯಮಂತ್ರಿ ಆದಾಗ ಅವರು ಇದೇ ರೀತಿ ಅದೊಂದು ಸಮಸ್ಯೆ ಎದುರಿಸಬೇಕಾಯಿತು ಅವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ನ ಸರ್ಕಾರ ನರಸಿಂಹರಾಯರವರು ಪ್ರಧಾನಮಂತ್ರಿಗಳಿದ್ದರು ಅವತ್ತು ಈ ಒಂದು ಕೋರ್ಟ್ನಲ್ಲಿ ಏನು ಡೈರೆಕ್ಷನ್ ಕೊಡ್ತಾರೆ ನರಸಿಂಹರಾವ್ ಅವರು ಕರೆದು ದೇವೇಗೌಡರಿಗೆ ಒತ್ತಡ ಹಾಕಿದ್ರು ನೀರು ಬಿಡಬೇಕು ಅಂತ ಹೇಳಿ ಆಗ ದೇವೇಗೌಡರು ನಮ್ಮಲ್ಲೇ ಈ ಒಂದು ಪರಿಸ್ಥಿತಿ ನಮ್ಮ ಸಂಕಷ್ಟದಲ್ಲಿದ್ದಾರೆ ರೈತರು ನೀವು ಹೇಳಿದಂಥ ರೀತಿಯಲ್ಲಿ ನೀರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಅವರು ಮನವೊಲಿಸಿದಾಗ ಅಟ್ಲೀಸ್ಟ್ ಒಂದು 5 TMCನಾದರೂ ನನಗೋಸ್ಕರ ಬಿಡಿ ಅಂತೇಳಿ ಪ್ರಧಾನಮಂತ್ರಿಗಳು ದೇವೇಗೌಡರ ಮೇಲೆ ಒತ್ತಡ ಹಾಕಿದ್ರು ಅದರ ಮೇಲೆ 5 TMC ನೀರನ್ನು ಬಿಡ್ತಕ್ಕಂಥ ನಿರ್ಧಾರ ಮಾಡಿದಾಗ ಅವತ್ತು ದೇವೇಗೌಡರ ವಿರುದ್ಧ ಒಂದು ಕೂಗು ಹೇಳುತ್ತಿಲ್ಲ ಅವರ ವಿರುದ್ಧವಾಗಿ ನೀರನ್ನು ಬಿಟ್ಟರು ಅಂತ ಹೇಳಿ ಒಂದು ವಿರೋಧ ಮಾಡಿದ್ದೇನೆ ಇಲ್ಲಿರ್ತಕ್ಕಂಥವ್ರು ಬಹಳ ಜನಕ್ಕೆ ಗೊತ್ತಿದೆ ಆದರೆ ಭಗವಂತನ ಇಚ್ಛೆ ದೇವೇಗೌಡರು ನೀರು ಬಿಟ್ಟರು 24 ಗಂಟೆನಲ್ಲಿ ನೀರೇನು ಪ್ರಾರಂಭ ಆಯಿತು ಮಳೆ ಬರಲಿಕ್ಕೆ KRS 2-3 ದಿವಸದಲ್ಲೇ ಸಂಪೂರ್ಣ ತುಂಬಿ ನೀರು ಹರಿದೋಯ್ತು ನಾನು ನೆನಪಿಸ್ಕೊಡ್ತೇನೆ ಯಾಕೆಂದ್ರೆ ಈಗಿನ ಸರ್ಕಾರದಲ್ಲಿ ಹಿಂದೆ ಇದ್ದಂಥ ಸರ್ಕಾರಗಳು ಇರ್ತಕ್ಕಂಥವ್ರು ನೀರು ಬಿಟ್ಟಿಲ್ವಾ ನೀರು ಬಿಟ್ಟಿಲ್ವಾ ಅಂತ ಹೇಳ್ತಾರೆ ಈಗ ಅದರ ರಕ್ಷಣೆ ಪಡೆಯಲಿ ಹೊರಟಿದ್ದಾರೆ ನಾನು ಈ ವಿಷಯದಲ್ಲಿ ರಾಜಕೀಯವನ್ನು ನಾವು ಮಾಡೋದು ಬೇಡ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ ಯಾವುದೇ ಸರ್ಕಾರಗಳಿರಲಿ ಏಕೆಂದರೆ ನಾವೆಲ್ಲ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೇವೆ ಒಕ್ಕೂಟದ ವ್ಯವಸ್ಥೆಯ ವಿರುದ್ಧ ನಿರ್ಣಯ ಮಾಡೋದು ಕಷ್ಟ ಯಾವುದೇ ಸರ್ಕಾರಗಳಿದ್ದರು ನಾನು ಇಲ್ಲಿ ಇದನ್ನು ಯಾತಕ್ಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಂದರೆ ದೇವೇಗೌಡರು 94ರಲ್ಲಿ ಮುಖ್ಯಮಂತ್ರಿ ಇದ್ದಾಗ ಒಂದು ವಿಶೇಷ ಒಂದು ಹೆಲಿಕಾಪ್ಟರ್ನ ಮಾಡ್ಕೊಂಡು ಅವತ್ತು ಜಯಲಲಿತಾ ಅವರು ಯಾವ ರೀತಿಯಲ್ಲಿ ನಮ್ಮಗಳ ಮೇಲೆ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಮಾಡ್ತಾ ಇದ್ದರು ನಮ್ಮ ರೈತರಿಗೆ ಅವರು ಯಾವ್ಯಾವ ರೀತಿಯಲ್ಲಿ ಬೆಳೆ ಬೆಳೀತಾ ಇದ್ದಾರೆ ಅವರ ಡ್ಯಾಮ್ನಲ್ಲಿ ನೀರು ಎಷ್ಟಿದೆ ಇದು ಎಲ್ಲದರ ಒಂದು ವಿಡಿಯೋ ಮಾಡಿ ಅಲ್ಲಿ ಬೆಳೆದಂಥ ಬೆಳೆಯ ಒಂದು ಅಲ್ಲಿ ಬೆಳೆನ ಮತ್ತು ಇಲ್ಲಿ ನಮ್ಮ ಹೊಲದಲ್ಲಿ ಒಣಗಿ ನಿಂತಿದ್ದ ಬೆಳೆನ ತಗೊಂಡು ದೆಹಲಿಗೆ ಹೋದರು ಕೋರ್ಟ್ ಮುಂದೆ ಇಟ್ಟರು ಅವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಅವರು ತೆಗೆದುಕೊಂಡಂಥ ಕೆಲವು ನಿರ್ಧಾರಗಳನ್ನ ನಾವು ಸಣ್ಣ ಹುಡುಗರು ಗಮನಿಸ್ಕೊಂಬಂದಿದ್ದೇವೆ ಯಾವ್ಯಾವ ರೀತಿಯಲ್ಲಿ ಅವರ ಹಂತದಲ್ಲಿ ಜಯಲಲಿತಾ ಅವರ ಒಂದು ಅಲ್ಲಿಯ ಒಂದು ಒತ್ತಡಗಳಿತ್ತಲ್ಲ ಕೇಂದ್ರ ಸರ್ಕಾರದ ಮೇಲೆ ಪ್ರಭಾವ ಏನು ಬೀರ್ತಾ ಇದ್ರು ನಮ್ಮಲ್ಲಿ ಆ ರೀತಿ ಪ್ರಭಾವ ಬೀರ್ತಕ್ಕಂಥ ಶಕ್ತಿ ಇಲ್ಲ ಇಲ್ಲಿ